ರಾಣಿಚಂದ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಕನ್ನಡ ಅಧ್ಯಾಪಕರ ಪರಿಷತ್ ಕಾರ್ಯ ಶ್ಲಾಘನೀಯ ಡಾಕ್ಟರ್ ವಿಎಸ್ ಮಾಳಿ. ಹೌದು, ರಾಣಿಚಂದ ವಿಶ್ವವಿದ್ಯಾಲಯ ಬೆಳಗಾವಿ ಕನ್ನಡ ಶಾಸ್ತ್ರೀಯ ಭಾಷಾ ಅಧ್ಯಯನ ಸಂಸ್ಥೆ ಕನ್ನಡ ಅಧ್ಯಾಪಕರ ಪರಿಷತ್ತು ಇವರ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿಯ ಭರತೇಶ್ ಮಹಾವಿದ್ಯಾಲಯದಲ್ಲಿ ನಡೆದ ಒಂದು ದಿನದ ರಾಜ್ಯಮಟ್ಟದ ಕಾರ್ಯಾಗಾರ ಹಾಗೂ ಸನ್ಮಾನ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಕನ್ನಡ ಹಿರಿಯ ನಿವೃತ್ತ ಅಧ್ಯಾಪಕರಾದ ಡಾಕ್ಟರ್ ವಿಎಸ್ ಮಾಳಿ ಅವರು ರಾಣಿಚಂದ ವಿಶ್ವವಿದ್ಯಾಲಯ ಕನ್ನಡ ಅಧ್ಯಾಪಕರ ಪರಿಷತ್ತಿನ ಶ್ಲಾಘನೀಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಎಸ್ಎಂ ಗಂಗಾಧರಯ್ಯ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತು ವಿಶೇಷ ಮಾಹಿತಿ ನೀಡಿದ್ರು. ಅಷ್ಟೇ ಅಲ್ಲ, ಕನ್ನಡ ಭಾಷಾ ಪಠ್ಯಕ್ರಮ ಹಾಗೂ ಕಾರ್ಯಭಾರಗಳ ಬಗ್ಗೆ ಮಾಹಿತಿ ನೀಡಿದ್ರು. ಈ ಸಂದರ್ಭದಲ್ಲಿ ನಿವೃತ್ತ ಕನ್ನಡ ಅಧ್ಯಾಪಕರಿಗೆ ಹಾಗೂ ಪಿಎಚ್ಡಿ ಪದವಿ ಪಡೆದ ಕನ್ನಡ ಅಧ್ಯಾಪಕರಿಗೆ ಕನ್ನಡ ಅಧ್ಯಾಪಕರ ಪರಿಷತ್ ವತಿಯಿಂದ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಾಪಕರ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಎಸ್ಎ ಬಿರಾದಾರ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಕನ್ನಡ ಹಿರಿಯ ಅಧ್ಯಾಪಕರಾದ ಡಾಕ್ಟರ್ ಸಂಗಮನಾಥ ಲೋಕಾಪುರ, ಡಾಕ್ಟರ್ ಎಚ್ಐ ತಿಮ್ಮಾಪುರ, ಡಾಕ್ಟರ್ ಪಾನಗುಡಿ, ಪರಿಷತ್ತಿನ ಕಾರ್ಯದರ್ಶಿಗಳಾದ ಡಾಕ್ಟರ್ ಸುರೇಶ್ ಹನಗುಂಡಿ, ಪರಿಷತ್ತಿನ ಖಜಾಂಚಿ ಶ್ರೀಮತಿ ವಿಜಯಮಾಲಾಗಲಿ ಹಾಗೂ ಎಲ್ಲ ಕನ್ನಡ ನಮಗೊಂಡು ಎಲ್ಲವನ್ನ ಅವಲೋಕಿಸಿದಾಗ ನನ್ನ ಗಮನಕ್ಕೆ ಬಂದಿರುವಂತ ಕೆಲವು ವಿಚಾರಗಳನ್ನ ಇವತ್ತು ಪ್ರಸ್ತಾಪಿಸಲಿಕ್ಕೆ ನಾನು ಇಚ್ಛೆ ಪಟ್ಟಿದ್ದೇನೆ. ಮೊದಲನೇದಾಗಿ ಇವತ್ತಿನ ಈ ಸಮಾರಂಭದ ಬಗ್ಗೆ ಒಂದ್ ಮಾತು. 50 ಜನ ಈ ನಮ್ಮಂತ ಕಾಲೇಜ್ದೊಳಗ ನಮ್ ಡಿಪಾರ್ಟ್ಮೆಂಟ್ ಏನ್ ಹೆಮ್ಮೆ ಇತ್ತು ಅಂತಂದ್ರ ಇದ್ದವರೆಲ್ಲ ಪಿ ಎಚ್ ಡಿ ಅವರನ್ನ ಇದ್ದೀವಿ. ಹಾ, ಕನ್ನಡ ಅಧ್ಯಾಪಕರು ಅಂತಂದ್ರೆ ಆ ಕಾಲೇಜಿನ ಮುಖವಾಣಿಗಳಿದ್ದಂತೆ. ಅದಕ್ಕ ಇನ್ನೊಂದು ನನ್ನಿಂದ ಇನ್ನುಳಿದ ಯಾವ ಭಾಷೆಯಿಂದ ನನಗ ಆತಂಕ ಇರೋದೇನು ಅಂತಂದ್ರ ಈ 4 ಮಂದಿ ಯಾಕೆ ನಮ್ಮ ತಲೆ ಮ್ಯಾಲೆ ಕೈ ಇಡ್ತಾರ, ಬಹಳ ಮಂದಿದ್ದವರು ಅದ್ರ ಲಾಭ ಯಾಕೆ ಪಡ್ಕೋತಾರ ಅಂತಂದ್ರ ಮರಾಠಿ ಹಿಂದಿ ಉಳಿದವರೆಲ್ಲ ಲಾಭ ಪಡ್ಕೋತಾರ. ಈಗೂ ಕೂಡ ಫಂಕ್ಷನಲ್ ಕನ್ನಡ ಕಂಪೋರ್ಟಿಗೂ ಆದವರು ಸಂಸ್ಕೃತದವ್ರ, ಗೋಕಾಕ್ ವರದಿಗೆ ಕಾರಣರಾದವರು ಕೂಡ ಅವರ. ಬಹಳ ಇದನ್ನ ಗಂಭೀರವಾಗಿ ಆಲೋಚನೆ ಮಾಡಬೇಕು ಅಂತ ಹೇಳ್ತಾ ಇನ್ನೊಂದು ಸಜೆಷನ್ ನಮ್ಮ ಬಿರಾದಾರ್ ಸರ್ ಅವ್ರಿಗೆ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾವೆಲ್ಲ ಕನ್ನಡ ಅಧ್ಯಾಪಕರು ದಯವಿಟ್ಟು